ಹೊನ್ನಾವರದ ಪರೇಶ್ ಮೇಸ್ತ ಸಾವಿನ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿ ಕುಂದಾಪುರದಲ್ಲಿ ಕೊಂಕಣ ಕಾರ್ವಿ ಸಮುದಾಯ ಮತ್ತು ಹಿಂದೂಪರ ಸಂಘಟನೆಗಳ ವತಿಯಿಂದ ಮೌನ ಪ್ರತಿಭಟನೆ ನಡೆಯಿತು. ಕೊಂಕಣ ಕಾರ್ವಿ ಸಮುದಾಯದ ಮಹಾಕಾಳಿ ದೇವಳದಿಂದ ಹೊರಟ ಮೆರವಣಿಗೆ ಕುಂದಾಪುರ ಶಾಸ್ತ್ರಿ ಸರ್ಕಲ್ ಮೂಲಕವಾಗಿ ಉಪವಿಭಾಗಾಧಿಕಾರಿಗಳ ಕಚೇರಿವರೆಗೆ ಸಾಗಿ ಬಂತು. ಈ ವೇಳೆ ಕಾರ್ವಿ ಸಮುದಾಯದ ಮುಖಂಡ ಮಾತನಾಡಿ, ಪರೇಶ್ ಮೇಸ್ತ ಸಾವಿನ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು. ಈಗಾಗಲೇ ತಜ್ಞ ವೈದ್ಯರು ನೀಡಿರುವ ಪೋಸ್ಟ್ಮಾರ್ಟಂ ರಿಪೋರ್ಟ್ ಕುರಿತು ಅನುಮಾನ ಮೂಡಿದ್ದು, ಈ ರಿಪೋರ್ಟ್ ಕುರಿತು ತಜ್ಞರಿಂದ ಪುನಃ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು. ಬಳಿಕ ಉಪವಿಭಾಗಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ಜಿಎಂ ಬೋರ್ಕರ್ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಅವರು, ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ನಿಮ್ಮ ಪೋಸ್ಟ್ಮಾರ್ಟಂ ನ್ಯಾಯವಿಲ್ಲವೇ? ನೀವು ನೀಡಿದ ಪೋಸ್ಟ್ಮಾರ್ಟಂಗೆ ನಮ್ಮ ಧಿಕ್ಕಾರ, ಧಿಕ್ಕಾರ. ದಯವಿಟ್ಟು ಪರೇಶ್ ಮೇಸ್ತರ ಸಾವಿಗೆ ನ್ಯಾಯ ಒದಗಿಸಿಕೊಡಿ. ದಯವಿಟ್ಟು ನಮ್ಮದೇ ಅವರಿಗೆ ಈಗೋಗಿ ನ್ಯಾಯ ದೊರಬೇಕು ಸರ್ಕಾರದಿಂದ ಅಂತ ಕೊಟ್ಟಿದ್ದಾರೆ. ಈ ತಮ್ಮ ಈ ಮನವಿಯನ್ನು ತುಂಬಾ ಗೌರವಪೂರ್ವಕವಾಗಿ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಕಳಿಸಿ ಸರ್ಕಾರಕ್ಕೆ ಗಮನಕ್ಕೆ ಕಳಿಸುವಂತ ಯೋಗ್ಯ ಕೆಲಸವನ್ನು ಮಾಡುತ್ತಿದ್ದಾಗಿ ಆಶ್ವಾಸನೆ ನೀಡಿದ್ದೇನೆ. ಅದರಲ್ಲಿ ಏನು ತನಿಖೆಯ ಒಂದು ರೂಪುರೇಷೆ ಗೊತ್ತಾಗ್ಲಿಲ್ಲ. ಆಮೇಲೆ ಈಗಾಗಲೇ ಸರ್ಕಾರ ಸಿಬಿಐಗೆ ಕೊಟ್ಟಿರುವುದಾಗಿ ನಮಗೆ ತಿಳಿಸಿರ್ತದೆ. ಆದರೆ ಆ ಈ ಒಂದು ಹತ್ಯೆಯಲ್ಲಿ ಯಾವ ಥರ ತೊಂದರೆ ಇಲ್ಲ ಆಗಿದೆ, ಆಮೇಲೆ ಅವನ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬಂದ ಹೊರಗಡೆ ಬಂದ ವಿಚಾರದ ಪೈಕಿ ಭಾಳಷ್ಟು ಎಲ್ಲ ಜನರಿಗೆ ಅದು ಭಾಳ ಬೇಸರ ತಂದಿದೆ. ಯಾಕಂದರೆ ಅವನ ಏನು ಶವವನ್ನು ಹೊರಗಡೆ ತೆಗೆದಾಗ ನೋಡಿದವರು ವೀಕ್ಷಿಸಿದವರು ಮೊಬೈಲ್ನ ರಾಶಿ ಇದೆ, ಅದಕ್ಕೆ ಸಂಪೂರ್ಣವಾಗಿ ಆ ಒಂದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ತದ್ವಿರೋದು ಆಗಿದೆ. ಇದೊಂದು ನಮ್ಮದು ಒಳ್ಳೆಯದಾಗಿ ನಾವು ತಿಳ್ಕೊಳ್ಬೇಕಾದ ವಿಚಾರ. ಹಿಂದೂಗಳಿಗೆ ಇಲ್ಲಿ ಸರಿಯಾದ ಒಂದು ನೆಲೆ ಸಿಗ್ತಾ ಇಲ್ಲ.